ಕಲಬುರಗಿ ಜನರ ಬಹುದಿನಗಳ ಕನಸು ಇವತ್ತು ನನ್ಸಾಗ್ತಾ ಇದೆ ಕಲಬುರಗಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ರೈಲು ಸಂಚಾರವಾಗ್ತಿದೆ ಆನ್ಲೈನ್ ಮೂಲಕ ಪ್ರಧಾನಿ ಮೋದಿ ರೈಲಿಗೆ ಚಾಲನೆಯನ್ನ ಕೊಡ್ತಿದ್ದಾರೆ ಮಧುಬಣ ಗಿಟ್ಟಿಯಂತೆ ಶೃಂಗಾರಗೊಂಡಿರುವಂತಹ ಒಂದೇ ಭಾರತ್ ರೈಲು ಕಲಬುರಗಿ ಟು ಬೆಂಗಳೂರಿಗೆ ಒಂದೇ ಭಾರತ್ ರೈಲು ಸಂಚಾರವನ್ನ ಆರಂಭಿಸುತ್ತೆ ಆನ್ಲೈನ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ರೈಲಿಗೆ ಚಾಲನೆಯನ್ನ ಕೊಡ್ತಾರೆ ಮಧುವಣ ಗಿತ್ತಿಯಂತೆ ಶೃಂಗಾರಗೊಂಡಿದೆ ವಂದೇ ಭಾರತ್ ರೈಲು ಒಂಬತ್ತು ಗಂಟೆಯಲ್ಲಿ ಬೆಂಗಳೂರು ತಲುಪುತ್ತೆ ಕಲಬುರಗಿಯಿಂದ ಬೆಂಗಳೂರಿಗೆ ತಲುಪೋದಕ್ಕೆ ಒಂಬತ್ತು ತಾಸುಗಳು ಬೇಕು ಕಲಬುರಗಿ ಜನರ ಬಹುದಿನಗಳ ಕನಸು ಇದು ಕಲಬುರಗಿಯಿಂದ ಬೆಂಗಳೂರಿಗೆ ನೇರವಾಗಿ ಬರಬೇಕು ಅಂತ ಅಂದರೆ ವಂದೇ ಭಾರತ್ ರೈಲಿನ ವ್ಯವಸ್ಥೆ ಕೂಡ ಲಭ್ಯವಾಗ್ತಾ ಇದೆ ಈ ಒಂದು ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆನ್ಲೈನ್ ಮೂಲಕ ಚಾಲನೆಯನ್ನು ಕೊಡ್ತಾರೆ ಒಂಬತ್ತು ಗಂಟೆ ಬೇಕಾಗುತ್ತೆ ಅಂದರೆ ನೀವು ಕಲಬುರಗಿಯಿಂದ ಬೆಂಗಳೂರಿಗೆ ತಲುಪಬೇಕು ಅಂದರೆ ಈ ವಂದೇ ಭಾರತ್ ರೈಲಿನ ಮುಖಾಂತರ ಒಂಬತ್ತು ತಾಸುಗಳಲ್ಲಿ ತಲುಪಬಹುದು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ಕೂಡ ಒಂದಷ್ಟು ಈ ರೈಲು ಒಂದೇ ಭಾರತ್ ರೈಲಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು ಆದರೆ ಈಗ ಆನ್ಲೈನ್ ಮೂಲಕ ಚಾಲನೆಯನ್ನು ಕೂಡ ಕೊಡ್ತಿದ್ದಾರೆ ಇದರ ಮೂಲಕ ಕಲಬುರಗಿಯ ಜನರಿಗೆ ಒಂದಷ್ಟು ಖುಷಿ ಆಗ್ತಾ ಇದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಕಲ್ಬುರ್ಗಿ ಪ್ರತಿನಿಧಿ ಆಗಿರುವಂತಹ ರಾಜಶೇಖರಯ್ಯ ಅವರು ವಾಕ್ತೃ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಕಲ್ಬುರ್ಗಿ ಜನರ ಬಹುದಿನದ ಬೇಡಿಕೆ ಇಂದು ಈಡೇರ್ತಾ ಇದೆ ಬಹುದಿನದ ಕನಸು ಕೂಡ ಇಂದು ನನಸಾಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಲಬುರಗಿಯಿಂದಲೇ ಬೆಂಗಳೂರಿಗೆ ಒಂದು ವಿಶೇಷ ರೈಲು ಬೇಕು ಅಂತಕ್ಕಂಥ ಬೇಡಿಕೆ ಹತ್ತು ಹಲವು ವರ್ಷಗಳಿಂದ ಇತ್ತು ಆದರೆ ಇವತ್ತು ಕೇಂದ್ರ ಸರ್ಕಾರ ಒಂದೇ ಭಾರತ ರೈಲನ್ನ ಕಲಬುರಗಿಯಿಂದಲೇ ಇವತ್ತು ಚಾಲನೆ ಮಾಡ್ತಾ ಇರತಕ್ಕಂಥ ನೋಡ್ಬೋದು ಕಲಬುರಗಿಗೆ ಬಂದಂತ ಒಂದೇ ಭಾರತ ರೈಲಿಗೆ ಒಂದು ಗಿತ್ತಿ ಅಂತ ಇವತ್ತು ಶೃಂಗಾರವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಹು ಖುಷಿಯ ಸಂಗತಿ ಆಗಿರೋದರಿಂದ ಕಲಬುರಗಿ ಜನರಲ್ಲಿ ಕೂಡ ಸಾಕಷ್ಟು ಸಂತಸ ಇರತಕ್ಕಂಥದ್ದು ಕಲಬುರಗಿಯಿಂದಲೇ ಎರಡು ರೈಲುಗಳು ಇದೀಗ ಚಾಲನೆಗೊಂಡಿರ್ತಕ್ಕಂಥದ್ದು ಮೂರು ವಾರಕ್ಕೆ ಮೂರು ದಿನಗಳ ಕಾಲ ಒಂದು ಸಂಚರಿಸತಕ್ಕಂತ ಒಂದು ರೈಲನ್ನು ಕಳೆದ ಎರಡು ದಿನಗಳ ಹಿಂದೆ ಚಾಲನೆ ನೀಡಿರತಕ್ಕಂಥದ್ದು ಇವತ್ತು ಕಲಬುರಗಿಯಿಂದಲೇ ಒಂದೇ ಭಾರತ ರೈಲನ್ನು ಕೂಡ ಚಾಲನೆ ನೀಡ್ತಕ್ಕಂಥದ್ದು ಇದಕ್ಕೆ ಸಾಕಷ್ಟು ಶೃಂಗಾರವನ್ನು ಕೂಡ ಮಾಡ್ತಾ ಇದ್ದಾರೆ ಒಂಬತ್ತು ಹದಿನೈದಕ್ಕೆ ವರ್ಚುವಲ್ ಆಗಿ ಅಂದರೆ ಆನ್ಲೈನ್ ಪ್ರಧಾನಿ ಮೋದಿ ಅವರು ಈ ಒಂದು ರೈಲಿಗೆ ಚಾಲನೆಯನ್ನು ನೀಡ್ತಾರೆ ಈ ಸಾಕಷ್ಟು ವಿಶೇಷವಾದಂತ ಸೌಲಭ್ಯಗಳನ್ನ ಹೊಂದಿರತಕ್ಕಂಥ ಈ ಒಂದೇ ಭಾರತ ಇದೆ ಇದು ಕಲಬುರಗಿಯಿಂದ ಚಾಲನೆಗೊಳ್ತಾ ಕೊಡ್ತಾ ಇರತಕ್ಕಂಥದ್ದು ಕಲಬುರಗಿ ಮಂದಿಗೆ ಸಾಕಷ್ಟು ಖುಷಿಯನ್ನು ಕೂಡ ತಂದುಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ರೈಲಿನ ವಿಶೇಷದಲ್ಲಿ ಎಂಟು ಬೋಗಿಗಳ ಈ ಒಂದು ರೈಲಿನ ರೈಲ್ನಲ್ಲಿ ಇರ್ತಕ್ಕಂಥದ್ದು ನಲವತ್ತರಿಂದ ಐವತ್ತು ಸೀಟ್ಗಳು ಒಂದು ಬೋಗಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ರೈಲಿನ ಸಾಕಷ್ಟು ವಾತಾನುಕೂಲಿತವಾದಂತಹ ಈ ಒಂದು ರೈಲ್ ಏನಿದೆ ಇದು ಕಲಬುರಗಿಯಿಂದ ಸರಿ ಸುಮಾರು ಒಂಬತ್ತು ಗಂಟೆಗಳಲ್ಲಿ ಈ ಒಂದು ಬೆಂಗಳೂರಿಗೆ ತಲುಪುವಂತಹ ನಿರೀಕ್ಷೆ ಇರತಕ್ಕಂಥದ್ದು ಬೋಗಿ ಏನು ನೋಡುವುದು ವಿಶೇಷವಾಗಿರತಕ್ಕಂಥ ಈ ಒಂದು ಬೋಗಿಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ನೀಡಿರತಕ್ಕಂಥ ವಿಶೇಷವಾದಂತಹ ಎ ಸಿ ಒಂದು ವಾತಾನುಕೂಲಿತ ಒಂದು ಸೌಲಭ್ಯವನ್ನು ಹೊಂದಿರತಕ್ಕಂತಹ ಈ ಒಂದು ರೈಲ್ ಏನಿದೆ ಇದು ಬೆಳಗ್ಗೆ ಇವತ್ತು ಒಂಬತ್ತು ಹದಿನೈದಕ್ಕೆ ಸ್ವತಃ ಪ್ರಧಾನಿ ಮೋದಿಯವರೇ ಈ ಒಂದು ರೈಲಿಗೆ ಚಾಲನೆಯನ್ನ ನೀಡಲಿಕ್ಕೆ ಇರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಒಂಬತ್ತು ಐದಕ್ಕೆ ಹದಿನೈದಕ್ಕೆ ಏನು ಹೊಡೆತಕ್ಕಂತ ರೈಲು ಪ್ರತಿದಿನವೂ ಕೂಡ ಏನು ಬೆಳಗಿನ ಹೊತ್ತಿನಲ್ಲಿ ಐದು ಹದಿನೈದಕ್ಕೆ ಈ ಒಂದು ರೈಲು ಹೊರಡ್ಲಿಕ್ಕೆ ಇರ್ತಕ್ಕಂಥದ್ದು ಐದು ಹದಿನೈದಕ್ಕೆ ಹೊರಟಂಥ ರೈಲು ಬೆಂಗಳೂರಿಗೆ ಎರಡು ಗಂಟೆಗೆ ತಲುಪುತ್ತೆ ಮತ್ತೆ ಬೆಂಗಳೂರಿಂದ ಎರಡು ನಲವತ್ತಕ್ಕೆ ಈ ಒಂದು ರೈಲು ಕೂಡ ವಾಪಸ್ ಕಲಬುರಗಿ ಹೊರಡುತ್ತೆ ಅದು ಹನ್ನೊಂದು ಮೂವತ್ತಕ್ಕೆ ಕಲಬುರಗಿಯನ್ನು ತಲುಪುತ್ತೆ ಹೀಗಾಗಿ ಸಾಕಷ್ಟು ಸಮಯದ ಉಳಿತಾಯಕ್ಕಾಗಿ ಈ ಒಂದು ರೈಲನ್ನ ಚಾಲನೆ ನೀಡಲಾಗ್ತಾ ಇರ್ತಕ್ಕಂಥದ್ದು ಕಲಬುರಗಿ ಇಂದಲೇ ಈ ಒಂದು ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಕಲಬುರಗಿ ಜನರ ಬಹುದಿನದ ಕನಸು ಏನಾಗಿತ್ತು ಆ ಒಂದು ಕನಸು ಸಾಕಷ್ಟು ಇವತ್ತು ನನಸಾಗ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಸಾಕಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಕಲಬುರಗಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಪ್ರಧಾನಿ ಮೋದಿ ಅವರು ಆನ್ಲೈನ್ನಲ್ಲಿ ಏನು ಚಾಲನೆ ನೀಡ್ತಾರೆ ಆ ಒಂದು ಚಾಲನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ರಾಜಕೀಯ ನಾಯಕರುಗಳು ಕೂಡ ಇಲ್ಲಿ ಉಪಸ್ಥಿತರಿರ್ತಾರೆ ಹೀಗಾಗಿ ಇಲ್ಲಿ ಒಂದು ಈ ಒಂದು ರೈಲ್ನಲ್ಲಿ ಪ್ರಯಾಣಿಸುವುದಕ್ಕೆ ಸಾಕಷ್ಟು ಜನರು ಕಾತುರ ಕೂಡ ಇರತಕ್ಕಂಥದ್ದು ಈ ಒಂದು ರೈಲ್ನಲ್ಲಿ ಪ್ರತಿಯೊಂದು ಸೌಲಭ್ಯವನ್ನು ಕೂಡ ಹೊಂದಿದ್ದಾರೆ ರೈಲ್ನಲ್ಲಿ ಯಾವ ಸ್ಟೇಷನ್ ಮುಂದೆ ಬರುತ್ತೆ ಅಂತಕ್ಕಂಥ ಕೂಡ ಮುಂಚೆ ಮುಂಚೆನೆ ತಿಳಿಸುವಂಥ ಕೆಲಸ ಕೂಡ ಆಗುತ್ತೆ ಸಾಕಷ್ಟು ಅತಿ ವೇಗದಲ್ಲಿ ರೈಲ್ ಏನಿದೆ ಸಾಕಷ್ಟು ಒಂಬತ್ತು ಗಂಟೆ ಒಳಗಾಗಿದೆ ಈ ಒಂದು ಬೆಂಗಳೂರಿಗೆ ತಲುಪುವಂತ ಕೆಲಸ ಕೂಡ ಇದು ಆಗುತ್ತೆ ಹೀಗಾಗಿ ಸಾಕಷ್ಟು ಕಲಬುರಗಿ ಜನರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದೇ ರೈಲು ಇವತ್ತು ಒಂದೇ ಭಾರತ್ ರೈಲ್ ಏನಿದೆ ಇವತ್ತು ಇಲ್ಲಿ ಚಾಲನೆ ಕೊಡ್ತಕ್ಕಂಥದ್ದು ಸಾಕಷ್ಟು ಕಲಬುರ್ಗಿ ಮಂದಿ ಇಲ್ಲಿ ಸಂತಸವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ ಟಿವಿ ಫೈವ್ ಕಲಬುರಗಿ